ಕೋಲ್ಕತ್ತಾ ನೈಟ್ ರೈಡರ್ಸ್ ಐಪಿಎಲ್ 2024 ವಿನ್ನರ್. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಅಯ್ಯೋ ಈ ರೇಂಜ್ ಇದು ಒನ್ ಸೈಡೆಡ್ ಫೈನಲ್ ನೋಡುವಾಗ ಆಯ್ತಲ್ಲ ಮಾರ್ರೆ. ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದೆ 60-65% KKR ಚಾನ್ಸ್ ಇದ್ದಾಗೆ ಉಂಟು ಈ ಸಲ ವಿನ್ ಆಗಲಿಕ್ಕೆ. ಯಾಕಂತಂದರೆ ನೆಕ್ಸ್ಟ್ ಲೆವೆಲ್ ಬ್ಯಾಲೆನ್ಸ್ಡ್ ಟೀಮು, ಬ್ಯಾಟಿಂಗ್ ತಗೊಳ್ಳಿ, ಬೌಲಿಂಗ್ ತಗೊಳ್ಳಿ, ಎಲ್ಲದರಲ್ಲಿ ಸಹ ಎಕ್ಸ್ಟ್ರಾ ಬ್ಯಾಟರ್ಸ್ ಇದ್ದಾಗೆ ಅನ್ನಿಸ್ತದೆ ಅಥವಾ ಎಕ್ಸ್ಟ್ರಾ ಬೌಲರ್ಸ್ ಇದ್ದಾಗೆ ಅನ್ನಿಸ್ತದೆ. ಯಾಕಂತಂದರೆ ಅಂಥ ಇನ್ಫಾರ್ಮ್ ಆಲ್ರೌಂಡರ್ಸ್ ಅವರ ತಂಡದಲ್ಲಿ ತುಂಬಿಕೊಂಡಿದ್ದಾರೆ. ಸೊ ಬ್ಯಾಲೆನ್ಸು ಮತ್ತು ಆ ಒಂದು ಈ ಐ ಪಿ ಎಲಲ್ಲಿ ಅವರು ಆಡಿದಂಥ ರೀತಿ, ಎರಡು ಸಹ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡು ಸಹ ಭಯಂಕರ ಸ್ಟ್ರಾಂಗ್ ಇರುವಂಥ ತಂಡ ಅಂತ. ಬಟ್ ಇವತ್ತು ಎಸ್ ಆರ್ ಎಚ್ ಯಾವ ರೇಂಜಿಗೆ ಹೊಡೆದಾಕಿದ್ದು ಅಂತಂದರೆ, ಎಸ್ ಆರ್ ಎಚ್ ಹೇಗೆ ಫೈನಲಿಗೆ ಬಂತು ಅಂತ ಕ್ವಶ್ಚನ್ ಮಾರ್ಕ್ ಬರುವ ಥರ ಇವತ್ತು ಎಸ್ ಆರ್ ಎಚ್ ಆಡಿದರು. ಅಂದರೆ ಇದಾಡಲಿಕ್ಕೆ ನೀವು ಫೈನಲಿಗೆ ಬಂದದ್ದು ಅಯ್ಯೋ ದೇವ ಅಂತ ಅನಿಸಿತ್ತು. ಎಸ್ ಆರ್ ಎಚ್ ಇದು ದ ವರ್ಸ್ಟ್ ಗೇಮ್ ಫೈನಲಲ್ಲಿ ಬರಬೇಕಾಯ್ತ ಮಾರ್ರೆ. ಲೀಗಲ್ಲಿ ಬರಲಿಲ್ಲ, ಪ್ಲೇ ಆಫಲ್ಲಿ ಬರಲಿಲ್ಲ. ಪ್ಲೇ ಆಫಲ್ಲಿ ಕ್ವಾಲಿಫೈಯರ್ ಒನ್ನಲ್ಲಿ ಸಹ ಒನ್ ಸೈಡೆಡ್ ಮ್ಯಾಚ್ ಆಗಿತ್ತು KKR ವಿರುದ್ಧ ಎಸ್ ಆರ್ ಎಚ್ ಇದು. ಬಟ್ ಈ ರೇಂಜಿಗೆ ಆಗಿರಲಿಲ್ಲ ಇವತ್ತಿದು. ಅಂದರೆ ಹೊರಾಂಡಸ್ ಗೇಮೇ ಇಲ್ಲ. ಎಸ್ ಆರ್ ಎಚ್ ವರ್ಸ್ಟ್ ಅಂದರೆ ವರ್ಸ್ಟ್ ಗೇಮ್ ಆಡಿಬಿಟ್ರು ಇವತ್ತು ಫೈನಲಲ್ಲಿ. ಈ ಥರದ ವರ್ಸ್ಟ್ ಗೇಮ್ ಆಡಿದ್ದು ದುರ್ದೈವದ ಸಂಗತಿ. ಸೀರಿಯಸ್ಲಿ 113 ಆಲ್ ಔಟ್. ಟಾಸ್ ವಿನ್ ಆದ ಮೇಲೆ ಯಾಕೆ ಇವರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಅಂತ ನನಗೆ ಈಗ ಸಹ ಅರ್ಥ ಆಗ್ತಾ ಇಲ್ಲ. ಅಂದರೆ ಕ್ವಾಲಿಫೈಯರ್ 2 ಅಥವಾ ಎಲಿಮಿನೇಟರ್ 2 ಎರಡು ಸಹ ಹೇಳ್ಬೋದು. ಕ್ವಾಲಿಫೈಯರ್ 2 ಡಿಫೆಂಡ್ ಮಾಡಿದ್ರಲ್ಲ ಸ್ಕೋರು, ಮೇ ಬಿ ಅದಕ್ಕೆ ಅಂತ ಅಂದ್ಕೊಳ್ತಾರೆ. ಟಾಸ್ ವಿನ್ ಆಗಿ ಇಲ್ಲ ನಾವು ಬ್ಯಾಟಿಂಗ್ ಮಾಡ್ತೇವೆ ಅಂತ ಹೇಳಿದರು. ಗೊತ್ತಿಲ್ಲ, ಅದೇ ಮುಳು ಆಯ್ತೇನೋ. ಕ್ವಾಲಿಫೈಯರ್ 1 ಸಹ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗಿತ್ತು ಎಸ್ ಆರ್ ಎಚ್ ಅವರು. ಬಟ್ ಅದು ಅಹಮದಾಬಾದ್ ಪಿಚ್ ಹಾಗೆ ಹೀಗೆ. ಅಲ್ಲಿ ಟಾಸ್ ವಿನ್ ಆಗಿದ್ರ ಅಲ್ಲ, ಟಾಸ್ ವಿನ್ ಆಗಿದ್ರೆ ಅಂತ ಕಾಣ್ತದೆ ಕ್ವಾಲಿಫೈಯರ್ 1 ಸಹ. ನಾಟ್ ಶೋರ್, ನನಗೆ ನೆನಪೋಗಿದೆ. ಬಟ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದರು ಕರೆಕ್ಟಾಗಿ ಡಮ್ ಅಂತ ಹೊಡಿಸ್ಕೊಂಡು KKR ವಿರುದ್ಧ. ಬಟ್ ಇವತ್ತಿದಂತೆ ಅಂತ 113 ಆಲ್ ಔಟ್ ಆ್ಯಂಡ್ ಫಸ್ಟ್ ಓವರ್ ಸ್ಟಾರ್ 24.75 crore ವರ್ತ್ ಆ ಬಾಲ್. ಬಾಲ್ ಆಫ್ ದ ಸೀಸನ್, ಆ ಐ ಪಿ ಎಲ್ ಸೀಸನ್ ಪೂರ್ತಿ ತಗೊಂಡ್ರೆ ದ ಬೆಸ್ಟ್ ಬಾಲ್ ಸ್ಟಾರ್ಕ್ ಇದಲ್ಲ ಇಡೀ ಸೀಸನಲ್ಲಿ. ಓ ಮೈ ಗಾಡ್, ಅಭಿಷೇಕ್ ಶರ್ಮಾ ಔಟ್ ಆಗೋದು ಬಿಟ್ಟಾಕಿ ಯಾವುದೇ ಬ್ಯಾಟ್ಸ್ಮನ್ ಅದು ಸಹ ಬೋಲ್ಡೇ, ಅದು ಬೋಲ್ಡೇ, ಬೇರೆ ಮಾತೇ ಇಲ್ಲ. ಎಂಥ ಬಾಲ್ ಮಾರದು, ಓಹೋಹೋ, ಬಿಗ್ ಮ್ಯಾಚ್ ಪ್ಲೇಯರ್ ಅಂತ ಹೇಳೋದು ಸುಳ್ಳಲ್ಲ ಸ್ಟಾರ್ಕನ್ನು. ಸ್ಟಾರ್ಕ್ ಈಸ್ ನೋನ್ ಎಸ್ ಲೈಕ್ ದ್ಯಾಟ್, ಬಿಗ್ ಮ್ಯಾಚ್ ಪ್ಲೇಯರ್ ಅಂತ, ನಾಕೌಟ್ ಪ್ಲೇಯರ್, ಹಾಗೆ ಹೀಗೆ ನಾಕೌಟ್ ಮ್ಯಾಚ್ ಪ್ಲೇಯರ್ ಅಂತ. 3 over 2 wicket. ಇವತ್ತು ಫಸ್ಟ್ ಸ್ಟ್ರೈಕ್ ಬಂದದ್ದು ಹೆಡ್ ಅಲ್ಲ, ಹಾಕಿ ಲೆಫ್ಟ್ ಆರ್ಮ್ ಬೌಲರು ಬೇಡ ಮರೇ ರಗಳು ಬೇಡ, ಸ್ಟಾರ್ಕ್ ಲೆಫ್ಟ್ ಹ್ಯಾಂಡ್ ಬೌಲರು, ನಂದು ಸ್ವಲ್ಪ ವೀಕ್ ಝೋನ್ ಅದು, ಫಸ್ಟ್ ಅಭಿಷೇಕ್ ಶರ್ಮನ ಕಳಿಸು ಅಂತ. ಅಭಿಷೇಕ್ ಶರ್ಮಾ ಸ್ಟ್ರೈಕ್, ಫಸ್ಟ್ 5 ಏನೋ ಆಡಿದರು, 6 ಡಮ್ ಬೋಲ್ಡ್. ಪಿಚ್ ಆಗಿ ಹೇಗೆ ಲೇಟ್ ಸ್ವಿಂಗ್ ಆಯಿತು ಅಂತಂದರೆ ಅಭಿಷೇಕ್ ಶರ್ಮಾ ಅವ್ರಿಗೆ ಗೊತ್ತೇ ಆಗಲಿಲ್ಲ. ಆ ಕರೆಕ್ಟ್ ಲೈನ್ ಲೆಂತಲ್ಲೇ ಅದು ಡಿಫೆಂಡ್ ಆ ಡಿಫೆನ್ಸ್ ಮಾಡಿದರೆ, ಆದರೆ ಸಹ ಬಾಲ್ ಹೀಗೆ ಮಿಸ್ ಆಗಿ ಔಟ್ ಸೈಡ್ ಎಜ್ ಮಿಸ್ ಆಗಿ ಏನು ಆಫ್ ಸ್ಟಂಪ್ ಡಮ್ ಅಂತ ತಾಗಿತ್ತಲ್ಲ, ವಾ, ಯಾವ ಚಂದದ ಹುಡುಗಿಯನ್ನು ನೋಡಿದ ಸಹ ಅಂತ ಅನ್ನೋದಿಲ್ಲ, ಅಷ್ಟು ಚಂದದ ಬಾಲ್ ಅದು. ಓ ಅಂದರೆ ಸ್ಲೋ ಮೋಷನಲ್ಲಿ ನೋಡಿದ್ರಂತೂ ಇನ್ನೂ ಸಹ ಆಹಾ ಎಂಥ ಚಂದ ಅಂತ ಅನ್ನಿಸ್ತದೆ. ಸೂಪರ್, ಅಷ್ಟು ಚಂದ ಇತ್ತು ಆ ಬಾಲ್ ಉಂಟಲ್ಲ, ವಿಕೆಟ್ ಔಟ್ ಆದ ಬಾಲ್ ಯಾರೆಂತ ಮಾಡಲಿಕ್ಕೆ ಆಗೋದಿಲ್ಲ. ಅದು ವಿಕೆಟ್ ಅಂದರೆ ಆ ಹಣೆಯಲ್ಲಿ ಬರ್ದಿತ್ತಂತ ಕಾಣ್ತದೆ ಅಭಿಷೇಕ್ ಶರ್ಮಾ ಅವರಿಗೆ, ನಾನು ಈ ಫೈನಲಲ್ಲಿ ಅಂಥ ಬಾಲಿಗೆ ಔಟ್ ಆಗ್ತೇನೆ ಅಂತ ಅದು ಬರ್ದು ಆಗಿತ್ತು ವಿಧಿಲಿಕ್ಕಿತ. ಅಷ್ಟು ಚಂದದ ಬಾಲು. ಆ್ಯಂಡ್ ಹೆಡ್ ನೆಕ್ಸ್ಟ್ ಓವರಲ್ಲಿ 0-1 ಅಂದರೆ 1 ball to 0 ಡಕ್ ಔಟ್ ಇವತ್ತು, ಗೋಲ್ಡನ್ ಡಕ್ ಡಮಾರ್. ಹೆಡ್ಡಿದು ಏನು ಲಾಸ್ಟ್ 4 innings ಉಂಟಲ್ಲ, 0-0 30+ ಕ್ವಾಲಿಫೈಯರ್ 2 30+ ಅವರು 30-34 ಏನೋ ಹೊಡೆದ್ರು, ಮತ್ತೆ ಪುನಃ 0. ಲಾಸ್ಟ್ 4 3-0 ಹೆಡ್, 3 ಅಂದರೆ ಎಂಥ ಮ್ಯಾಟ್ ಅಂದರೆ ಬೇಕಾದ ಮ್ಯಾಚಲ್ಲಿ KKR ವಿರುದ್ಧ ಎಸ್ಪೆಷಲಿ ಕ್ವಾಲಿಫೈಯರ್ 1 ಇವತ್ತು ಫೈನಲಲ್ಲಿ 0 ಬೇಕಿದ್ದ ಮ್ಯಾಚಲ್ಲಿ ಅವರ ಬೌಲರ್ಸ್ ಅದು ಬ್ಯಾಟ್ಸ್ಮನ್ ಕೈ ಕೊಟ್ಟರು. ಕ್ವಾಲಿಫೈಯರ್ 1 ಸಹ ಅಭಿಷೇಕ್ ಶರ್ಮಾ ಹಾಗೂ ಹೆಡ್ ಫಸ್ಟ್ 2 ಓವರಲ್ಲೇ ಔಟ್ ಆಗಿತ್ತು. ಫೈನಲಲ್ಲಿ ಸಹ ಫಸ್ಟ್ 2 ಓವರಲ್ಲೇ ಅಭಿಷೇಕ್ ಶರ್ಮಾ ಮತ್ತು ಹೆಡ್ ಔಟ್ ಆದರು. ಆ್ಯಂಡ್ ಫಸ್ಟ್ 2 ಓವರಲ್ಲೇ ಇವರು ಔಟ್ ಆದರೆ ಗೊತ್ತುಂಟಲ್ಲ, ಜಗಜ್ಜಾಹೀರಾಗಿದೆ ಇವರ ಏನು ಎಸ್ ಆರ್ ಎಚ್ದು ಗೆಲುವಿನ ಗೆಲುವಿನಲ್ಲಿ
ಇವರಿಬ್ಬರ ಪಾತ್ರ ಭಾರಿತ್ತು. ಅಂಥ ಓಪನಿಂಗ್ ಕೊಡ್ತಿದ್ರು, ದಾಡ್ ಬಾಡ್ ಅಂತ ಹೊಡಿತಿದ್ರು. ಇವರು ಬುಡ್ ಬುಡ್ ಅಂತ ಔಟ್ ಆದರೆ ದಡ್ ಬಡ್ ಇಲ್ಲ, ಗಡ್ ಬಡ್ ಇಲ್ಲ, ಎಲ್ಲ ಗಡಿಬಿಡಿ. ಏನು ಬ್ಯಾಟಿಂಗ್ ಏನು ನಡೆಯಿಲ್ಲ, ತ್ರಿಪಾಠ್ ಯಾರು ಆಡಲಿಲ್ಲ. ಹೈಯೆಸ್ಟ್ ಸ್ಕೋರ್ ಅವರ ಕ್ಯಾಪ್ಟನ್ ಕಮಿನ್ಸ್ ಅವರು 24 ರನ್ ಹೊಡೆದದು. ಅದು ಸೇನಾಯಿತು, ಸ್ಟಾರ್ಕ್ ಅವರು 10 ರನ್ನಲ್ಲಿದ್ದಾಗಲ್ಲ, 13 ರನ್ನಲ್ಲಿ, 10 ರನ್ನಲ್ಲಿದ್ದಾಗ, 9 ರನ್ನಲ್ಲಿದ್ದಾಗ ಏನೋ ಒಂದು ಕ್ಯಾಚ್ ಬಿಟ್ಟರು. ಅದು ಈಸಿ ಕ್ಯಾಚ್ ಬೌಂಡ್ರಿ ಲೈನಲ್ಲಿ. ಅದು ಕ್ಯಾಚ್ ಆದಮೇಲೆ ಒಂದು ಸಿಕ್ಸ್ ಹೊಡೆದು, ಸಿಕ್ಸು ಸಹ ಹಾಗೆ. ಅದು ರಸೆಲ್ ಅವರು ಡೈವ್ ಮಾಡಿ ಹಿಡಿದ್ರು, ಮತ್ತು ಹಿಡಿದ್ರು 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 ಹಾಗೆ ಸಿಕ್ಸ್ಗೆ ಜಾರಿಕೊಂಡು ಹೋದರು. ಸೊ ಒಟ್ಟು 2 ಜಿಯೋದಾನ ಸಿಕ್ಕಿತ್ತು. ಆದ್ದರಿಂದ 24 ರನ್ ಹೊಡೆದ್ರು. ಅವ್ರನ್ನು ಬಿಟ್ಟರೆ ಮಾರ್ಕ್ರಮ್ ಅವರೊಂದು 20 ರನ್ ಹೊಡೆದು ಬಿಟ್ಟರೆ ಬೇರೆ ಯಾರು, ಎಸ್ಪೆಷಲಿ ಹೆಡ್ ಮತ್ತು ಅಭಿಷೇಕ್ ಶರ್ಮನೇ ಆಡಬೇಕು, ಯಾರು ಏನು ಆಡಲೇ ಇಲ್ಲ. ಸ್ಟಾರ್ಕ್ಗೆ 2 ವಿಕೆಟ್, ವೈಭವ್ ಅರೋರಾಗೆ 1 ವಿಕೆಟ್, ಹರ್ಷಿತ್ ರಾಣಾ ವೆರಿ ಗುಡ್ ಬೌಲಿಂಗ್, ವೆರಿ ವೆರಿ ಗುಡ್ ಬೌಲಿಂಗ್ ಮಾರ. ಆ ಕ್ಲಾಸನ್ನು ಔಟ್ ಮಾಡಿದಂಥ ರೀತಿ, ಆ ಸಡನ್ನಾಗಿ ಸ್ಲೋವರ್ ಬಾಲ್ ಹಾಕಿದ್ದು, ಕ್ಲಾಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಒಂದು ನ್ಯೂಸ್ ಪೆಲ್ಲಲ್ಲಿ ಹರ್ಷಿತ್ ರಾಣಾ ಫಸ್ಟ್ ಬಾಲೇ ಸ್ಲೋವರ್ ಬಾಲ್ ಹಾಕ್ತಾರೆ ಅಂತ, ಅಮೇಝಿಂಗ್. ಎಂಥದೇ ಇರಲಿ, ಬ್ಯಾನ್ ಆದ ಒಂದು ಮ್ಯಾಚ್, ಎಂಥದೇ ಇರಲಿ, ಐ ಲೈಕ್ ಇಸ್ ಆ್ಯಟಿಟ್ಯೂಡ್. ಆ್ಯಟಿಟ್ಯೂಡ್ ಅನ್ನೋದಕ್ಕಿಂತ ಸಹ ಆ್ಯಸ್ ಅ ಬೌಲರ್ ಈ ಐ ಪಿ ಎಲಲ್ಲಿ ಕೆ ಕೆ ಆರ್ಗೆ ಚಿನ್ನದಂಥ ಪರ್ಫಾರ್ಮೆನ್ಸ್ ಹರ್ಷಿತ್ ರಾಣಾ, ಮಾತಾಡೋಗೆ ಇಲ್ಲ. ಮತ್ತು ಚಕ್ರವರ್ತಿಗೆ 1 ವಿಕೆಟ್, ನರೇನಿಗೆ 1 ವಿಕೆಟ್, ರಸೆಲ್ಲಿಗೆ ಈ ಐ ಪಿ ಎಲ್ ಅಲ್ಲಿ ಹಾರ್ಡ್ 4 ಓವರಲ್ಲಿ ಯಾವುದೇ ಮ್ಯಾಚಲ್ಲಿ ಸಿಕ್ಕಿಲ್ಲ ಅಂತ ಕಾಣ್ತದೆ. ಅವ್ರಿಗೆ ಕೆಲವೊಂದ್ಸಲ 20 ಓವರ್ ಹಾಕ್ಲಿಕ್ಕೆ ಕೊಡೋದು, 18 ಮತ್ತು 20 ಓವರು, ಹೀಗೆ ಸಡನ್ ಆಗಿ ಅವರಿಗೆ ಬೌಲಿಂಗ್ ಸಿಕ್ತಿತ್ತು. ಯಾವಾಗೆಲ್ಲ ಬೌಲಿಂಗ್ ಸಿಕ್ಕಿದ್ದು ಆವಾಗೆಲ್ಲ ಮೆಜಾರಿಟಿ ಆಫ್ ದ ಮ್ಯಾಚಲ್ಲಿ ಅವರು ವಿಕೆಟ್ ತೆಗ್ದಿದ್ದಾರೆ. ಇವತ್ತು ಸಹ ಹಾಗೆ 3 ವಿಕೆಟ್ ತೆಗೆದ್ರು. ಇವತ್ತು ಹಾಕಿದಂಥ ಬೌಲಿಂಗ್ ಹಾಕಿದಂಥ ಎಲ್ಲ ಬೌಲರ್ಸು ವಿಕೆಟ್ ತೆಗೆದ್ರು ಅದು KKR ತಂಡದಲ್ಲಿ. ಆ್ಯಂಡ್ ಏನು ಚೇಸಿಂಗ್ ಸ್ಟಾರ್ಟ್ ಆಯಿತು, 10 ಓವರಲ್ಲಿ ಹೊಡೆದಾಕಿದ್ರು ಮಾರೆ, 10.3 ಓವರ್ಸಲ್ಲಿ ಹೊಡೆದಾಕಿದ್ರು. ಆ್ಯಂಡ್ ಒಂದು 9 ಓವರಲ್ಲಿ ಮುಗೀತದ ಅಂತ ಅಂದ್ಕೊಂಡೆ. ಏನು ವೆಂಕಟೇಶ್ ಅಯ್ಯರ್ 1 ಆಫ್ ಟೈಮಲ್ಲಿ 13 ಬಾಲಿಗೆ 40 ರನ್, 15 ಬಾಲಿಗೆ 50 ಆಗ್ತದ ಅಂತ, ದವಡ ಬಾ ಅಂತ ಒಂದು 4-6 ಎಲ್ಲ ಹೊಡೆದು ಫಾಸ್ಟೆಸ್ಟ್ ಇದು ಬರ್ತದ ಅಂತ, 1 of the fastest 50s ಆಗ್ತದೆ ಅಂತ ಅಂದ್ಕೊಳೋದು. ಕೊನೆಗೆ ಸ್ವಲ್ಪ ಸ್ಲೋ ಮಾಡಿದರು, ಅವ್ರಿಗೆ ಆಗಲಿಲ್ಲ, ಟೈಮಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಕೊನೆಗೆ 26 ಬಾಲಿಗೆ 52 ರನ್ ಅವ್ರು ಹೊಡೆದ್ರು, 200 ಸ್ಟ್ರೈಕ್ ರೇಟ್, ನಾಟ್ ಔಟ್ ಆಗಿ ಉಳಿದ್ರು ವೆಂಕಟೇಶ್ ಅಯ್ಯರ್ ಅವರು. ಬಟ್ 1 ಆಫ್ ಟೈಮಲ್ಲಿ ಒಂದು, ಆ್ಯಂಡ್ ನರೇನ್ ಅವ್ರದ್ದು ಗೊತ್ತುಂಟಲ್ಲ, ಹಿಟ್ ಔಟ್ ಅವ್ರ ಗಟ್ ಔಟ್, ಅದು ಆ ಸಾಂಗ್ ತುಂಬ ಸಲ ಕೇಳಿದ್ದಾರೆ ಅಂತ ಅನಿಸ್ತದೆ. ಅವರು 1.2 ಓವರ್ಸಲ್ಲಿ ಇದ್ದಾಗಲೇ ಔಟು. ಅವರ ಸ್ಕೋರ್ 2 ಬಾಲಿಗೆ 6 ರನ್, ಫಸ್ಟ್ ಬಾಲ್ 6, ಸೆಕೆಂಡ್ ಬಾಲಿಗೆ ಔಟು. ಮತ್ತು ಗುರ್ಬಾಜ್ ಮತ್ತು ವೆಂಕಟೇಶ್ ಅಯ್ಯರ್ ಅವರು ಸೇರಿಕೊಂಡು ದಡ ದಡ ಅಂತ ಹೊಡಿತಾ ಹೋದರು. ಗುರ್ಬಾಜ್ ಅವರು ಆಲ್ಮೋಸ್ಟ್ ಲೈಕ್ ಏನು ಆ್ಯಂಕರ್ ರೋಲ್ ಆಡಿದರು, 32 ಬಾಲಿಗೆ 39 ರನ್. ಅವ್ರದ್ದು LBW ಅದು ಎಂತ ಮಾರೆ, ಅಲ್ಟ್ರಾ ಎಜ್ ಸಹ ಫೇಲ್ ಆಗಿತ್ತಂತೆ ಆ ಟೈಮಲ್ಲಿ. ಮತ್ತು ಹಾಟ್ಸ್ಪಾಟ್ ಅದು ಇದು ಬರ್ತದಲ್ಲ, ಹಾಟ್ಸ್ಪಾಟ್ ತಾನೇ ಹೌದು, ಎಲ್ಲ ಆಫ್ ಆಗಿತ್ತಂತೆ. ಸೊ ಅಂಪೈರ್ ಔಟ್ ಕೊಟ್ಟರು, ಆದ್ದರಿಂದ ಔಟು, ಎಲ್ಲ ಡೌನ್ ಆಗಿದೆ. ಇಲ್ಲಿ ಎಂತ ಡೌನ್ ಆಗೋದು ಮಾರೆ, ಕೋಟಿ ಕೋಟಿ ಖರ್ಚು ಮಾಡ್ತಾರೆ, ಅದು ಎಂತ ಹೇಗೆ ಡೌನ್ ಆಗ್ತದೆ ನಂಗೆ ಅರ್ಥ ಆಗೋದಿಲ್ಲ. ಬೇಕಿದ್ದ ಟೈಮಲ್ಲಿ ಓಕೆ, ಇದು 1-sided ಮ್ಯಾಚ್ ಆಗಿತ್ತು. ಜಸ್ಟ್ ಇಮ್ಯಾಜಿನ್ ಯಾವುದೊಂದು ಕ್ರೂಷಿಯಲ್ ಪಾಯಿಂಟ್ ಆಫ್ ಟೈಮಲ್ಲಿ ಕ್ರೂಷಿಯಲ್ ವಿಕೆಟ್ ಇದು ಅಂತ ಇದ್ದಿದ್ರೆ ದೊಡ್ಡ ಸೀನ್ ಕ್ರಿಯೇಟ್ ಆಗ್ತಾ ಇತ್ತ ಅಂತ. ಗುರುಬಸ್ ಪ್ರಪ್ಪಂತ ಹೊಡಿತಿದ್ದೆ ಪಕ್ಕ, ಥರ್ಡ್ ಅಂಪೈರ್ಗೋಗಿ ಎಂತ ಸಾವು ನಿಮ್ಮದು ಅಂತ. ಸೊ 1-sided ಮ್ಯಾಚ್ ಆಗಿತ್ತು, ಆಲ್ಮೋಸ್ಟ್ ಆ ಟೈಮಲ್ಲಿ ವಿನ್ ಆಗಿ ಆಗಿತ್ತು ಅಂತ ಗುರುಬಾದ್ ಬೈಕೊಂಡು ಬೈಕೊಂಡು ಹೋದ. ಬಟ್ ಕೊನೆಗೆ ಶ್ರೇಯಸ್ ಅಯ್ಯರ್ ಬಂದು ಏನು, ಅವರು 3 ಬಾಲಿಗೆ 6 ರನ್ ಹೊಡೆದ್ರು. ವೆಂಕಟೇಶ್ ಅಯ್ಯರ್ ಅವರು 26 ಬಾಲಿಗೆ 52 ರನ್, 10.3 ಓವರ್ಸಲ್ಲಿ ವಿಜಯದ ಪತಾಕೆ ಹಾರಿಸಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ. ಈ ಒಂದು ಜಯದೊಂದಿಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ 3ನೇ ಬಾರಿಗೆ ಚಾಂಪಿಯನ್ ಆಗ್ತಾ ಇರೋದು ಐ ಪಿ ಎಲ್ ಅಲ್ಲಿ. 2012, 2014, ಈಗ 2024 10 ವರ್ಷಗಳ ನಂತರ ವಿನ್ ಆದರು. ಗಂಭೀರ್ ಕೋಚ್ ಆಗಿ ಬರಬೇಕಂತ ಕಾಯ್ತಾ ಇದ್ರು ಅಂತ, ಗಂಭೀರ್ ಕೋಚ್ ಆಗಿ ಬಂದದೇ ಬಂದದು. ಹಿಸ್ ಆ್ಯಟಿಟ್ಯೂಡ್, ಹಿಸ್ ಮೆಂಟ್ಯಾಲಿಟಿ, ವಿನ್ ಆಗಲೇಬೇಕು. ಕೆಲವ್ರಿಗೆ ಇರ್ತದಲ್ಲ ಸೋತ್ರ ಪಡ್ಕೊಳ್ಳಿಕ್ಕಾಗೋದಿಲ್ಲಲ್ಲ, ಕೆಲವರು ಗೆಲುವು ಮತ್ತು ಸೋಲನ್ನು ಸಮನಾಗಿ ಸ್ವೀಕರಿಸುವುದಿಲ್ಲ. ಕೆಲವರಿಗೆ ಗೆಲ್ಲಲೇಬೇಕು, ಅದೊಂದು ಹುಚ್ಚಿರ್ತದೆ, ಅದು ತಪ್ಪಂತ ಹೇಳೋದಿಲ್ಲ. ಅದು ಅವರವರು ಬೆಳೆದು ಬಂದ ರೀತಿ, ಅವರವರ ಒಂದು ಎಂತ ಹೇಳೋದು ಮೆಂಟ್ಯಾಲಿಟಿ. ಈ ಮೆಂಟ್ಯಾಲಿಟಿಗೆ ಸೇರುವಂಥ ಆಟಗಾರ ಅಥವಾ ಮನುಷ್ಯ ಗಂಭೀರ್. ಯಾವುದೊಂದು ಇಂಟರ್ವ್ಯೂಲ್ಸ ನೋಡಿದೆ, ಐ ಡೋಂಟ್ ಲೈಕ್ ಟು ಲೂಸ್ ಅಂತ, ನನಗೆ ಸೋಲೋದು ಇಷ್ಟ ಆಗೋದೇ ಇಲ್ಲ, ಸೋತ್ರೆ ನನಗೆ ಭಯಂಕರ ಸಿಟ್ಟು ಬರ್ತದೆ, ನನಗೆ ಎಲ್ಲ ಮ್ಯಾಚ್ ಗೆಲ್ಲಬೇಕು, ಆ ಆ್ಯಟಿಟ್ಯೂಡ್ ಇವತ್ತು. ಅಂದ ಇನ್ನೊಂದು ಇಂಟರ್ವ್ಯೂಸ್ ನೋಡಿದೆ ಇವತ್ತು ನಾನು, ಗಂಭೀರ್ ಫಸ್ಟ್ ಡೇ ಏನು ಆ ಕ್ಯಾಂಪ್ ಇರ್ತದಲ್ಲ KKR ಕ್ಯಾಂಪ್, ಅದರಲ್ಲಿ ಬಂದು ಮಾತಾಡುವಾಗಲೇ ಅವ್ರು ಅಂದಿದ್ದರು 26 ನಂಗೆ ಎಂತ ಆಗ್ತದೆ ಅಂತ ಗೊತ್ತಿಲ್ಲ, ಅಂದರೆ 26 ಆ 2 ತಂಡದಲ್ಲಿ KKR ಫೈನಲಲ್ಲಿ ಇರಲಿಕ್ಕೆ ನಾನು ಬಯಸ್ತೇನೆ ಅಂತ. ಆ 2 ತಂಡದಲ್ಲಿ 1 ತಂಡ KKR ಆಗಿರಬೇಕು, May 26 ಏನು ಫೈನಲ್ ನಡೀತದೆ, ಆ 2 ತಂಡದಲ್ಲಿ 1 KKR ತಂಡ ಆಗಿರಬೇಕಂತ ಆವಾಗಲೇ ಹಾಗೆ ಹೇಳಿದರು. ಹಾಗೆ ಆಯಿತು, ವಿನ್ನು ಕೂಡ ಆದರು. ಚಿಂದಿ ಚಿಂದಿ
ಹೊಡೆದು ಹಾಕಿದಂದು ಈ ರೇಂಜಿಗೆ ಹೊಡೆದು ಹಾಕಿದ್ರು. ಆ್ಯಂಡ್ ಎಸ್ ಆರ್ ಎಚ್ಗೆ ಕೆ ಕೆ ಆರ್ ಅವರು ಒಫಿಷಿಯಲ್ ಅಂತ ಮಾಡಿದರು. ಲಿಟ್ರಲಿ ಸೈಲೆಂಟ್. ಎಸ್ ಆರ್ ಎಚ್ ಅವ್ರ ಸೀನೇ ಇಲ್ಲ ಇವತ್ತು. ತುಂಬ ಬೇಜಾರಾಯಿತು. ಅಂದರೆ ಎಸ್ ಆರ್ ಎಚ್ ಸೋತೋದಕ್ಕೆ ಬೇಜಾರು ಅಥವಾ ಕೆ ಕೆ ಆರ್ ಗೆದ್ದೋದಕ್ಕೆ ಖುಷಿ ಅದಿದ್ದಲ್ಲ ಎಂತ ಅಲ್ಲ. ಎಸ್ ಆರ್ ಎಚ್ ಇದು ಕೆಟ್ಟ ಕ್ರಿಕೆಟ್ ಇವತ್ತೇ ಬರಬೇಕಿತ್ತ ಫೈನಲಲ್ಲಿ? ಇಷ್ಟು 2 ತಿಂಗಳು ಜಿದ್ದಿನ ಒಂದು ಲೀಗ್ ಮ್ಯಾಚ್ ಎಲ್ಲ ಆಡಿ ಕೆಟ್ಟ ಕ್ರಿಕೆಟ್ ಆಡಲಿಕ್ಕೆ ಫೈನಲಿಗೆ ಬಂದ್ರ ಅಂತ ಅನಿಸ್ಬಿಡ್ತು. ಒಂದು ಚೂರು ಫೈಟ್ ಬ್ಯಾಕ್ ಇಲ್ಲ. ಫೈಟ್ ಬ್ಯಾಕ್ ಬಿಟ್ಟಾಕಿ ಒಂದು ಅಟ್ಲೀಸ್ಟ್ ಆ್ಯಾವ್ರೇಜ್ ಸ್ಕೋರ್, ಬಿಲೋ ಆ್ಯಾವ್ರೇಜ್ ಬಿಟ್ಟಾಕಿ ಆ್ಯಾವ್ರೇಜ್ ಸ್ಕೋರ್ ಪಾರ್ ಸ್ಕೋರ್ ಸಹ ಹೊಡಲಿಲ್ಲಲ್ಲ ಮಾರ್ರೆ. ಬ್ಯಾಟಿಂಗ್ ನೀವೇ ಅಪ್ ಮಾಡಿದ್ದು ಅಂತ ಅದರ ಅರ್ಥ ಇವ್ರದ್ದು ಬ್ಯಾಟಿಂಗ್ ಕೆಟ್ಟದಿತ್ತು. ಇನ್ನೊಂದು ಕೆ ಕೆ ಆರ್ ಇದು ಬೌಲಿಂಗ್ ದೇವೇರ್ ಆನ್ ಫೈರ್, ದೇವೇರ್ ಸೋ ಪಂಪ್ಡ್ ಅಪ್. ಅವ್ರು ಇವತ್ತು ಆಡಿದ ಅಗ್ರೆಸಿವ್ ಕ್ರಿಕೆಟ್ ಅಗ್ರೆಸಿವ್ ಲಿಟ್ರಲಿ ದೇವರ್ ಅಷ್ಟು ಆನ್ ಸ್ಪಾಟ್ ಇತ್ತು. ಎಲ್ಲ ಕರೆಕ್ಟಾಗಿ ಲೈನ್ ಲೆಂತ್ ಎಲ್ಲ ಫೀಲ್ಡಿಂಗ್ ಓಕೆ ಓಕೆ ಇತ್ತು. ಐ ವಾಸ್ ನಾಟ್ ಸೋ ಹ್ಯಾಪಿ ಬಟ್ ಆ್ಯಂಡ್ ಬೌಲಿಂಗ್ ಯಾವುದೋ ನೆಕ್ಸ್ಟ್ ಲೆವೆಲಲ್ಲಿತ್ತು. ಆ್ಯಂಡ್ ಅಷ್ಟೇ ಕೆಟ್ಟದಾಗಿ ಬ್ಯಾಟಿಂಗ್ ಇತ್ತು ಎಸ್ ಆರ್ ಹೆಚ್ಚಿದು. ಸೊ ಕಂಗ್ರ್ಯಾಚುಲೇಷನ್ಸ್. ಲಾಸ್ಟ್ ವರ್ಷದ ಐ ಪಿ ಎಲ್ ಫೈನಲ್ ಜೊತೆ ಕಂಪೇರ್ ಮಾಡಿದಾಗ ಟುಸ್ ಡಂಪ್ಸ್ಕ್ ಅಂತ ಅನಿಸ್ತದೆ. ಲಾಸ್ಟ್ ವರ್ಷದ ಐ ಪಿ ಎಲ್ ಫೈನಲ್ ಮ್ಯಾಡ್ ಹುಚ್ಚು ಕುಚ್ಚು ಥರ ಇತ್ತು ಮಾರ. ಲಾಸ್ಟ್ 2 ಬಾಲಿಗೆ 10 ರನ್ ಬೇಕು, ಸಡನ್ನ ಜಡೇಜಾ 1 6 1 4 ಹೊಡೆದೋದು ಅಂದ್ರೆ ಆ ಫೈನಲ್ ಅಂದರೆ ಹೀಗಿರಬೇಕು ಮಾರ, ಹಾಗೆ ಹೀಗೆ ಅಂತೆಲ್ಲ ಅನಿಸಿತ್ತು. ಇವತ್ತು ಎಂತ ಅನ್ನಿಸ್ತಿಲ್ಲ, ಹೇ ಇದೆ ಆ ಫೈನಲ್ ಅಂತ ಅನಿಸಿಬಿಟ್ಟಿತ್ತು. ಒಟ್ಟಿನಲ್ಲಿ ಬೇಗ ಮ್ಯಾಚ್ ಮುಗೀತು, ನಮ್ಮದು ವಿಡಿಯೋ ಬೇಗ ಬಂತು, ನಾನು ಆರಾಮ್ಸೆ ಚಂದ ಮಾಡಿ ನಿದ್ರೆ ಮಾಡ್ಬೋದು. ಕಂಗ್ರ್ಯಾಚುಲೇಷನ್ಸ್ ಕೆ ಕೆ ಆರ್. ಆ್ಯಂಡ್ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಹಾರ್ಡ್ ಕೋರ್ ಕೆ ಕೆ ಆರ್ ಫ್ಯಾನ್ಸ್ ಸುಮಾರು ಜನ ಇದ್ದಾರೆ. ಕೆ ಕೆ ಆರ್ ಅಂಚಿ ಅಂಚಿ ಕೆ ಕೆ ಆರ್ ಅಂತೆಲ್ಲ ಹಾಕ್ತಾ ಇರ್ತಾರೆ ಕಮೆಂಟ್. ನಿಮ್ಗೆಲ್ರಿಗೆ ಸಹ ಕಂಗ್ರ್ಯಾಚುಲೇಷನ್ಸ್. ಫ್ರಮ್ ದ ಡೇ 1 ನೀವು ಕೆ ಕೆ ಆರ್ಗೆ ಸಪೋರ್ಟ್ ಮಾಡಿದ್ದೀರಿ ಈ ಐ ಪಿ ಎಲ್ ಸೀಸನಲ್ಲಿ. ಅವರ ಕಟ್ಟ ಅಭಿಮಾನಿಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಎಸ್ ಆರ್ ಎಚ್ ಫ್ಯಾನ್ಸಿಗೆ ಕಂಗ್ರ್ಯಾಚುಲೇಷನ್ಸ್. ಅವರು ಫ್ರಮ್ ದ ಡೇ 1 ಎಸ್ ಆರ್ ಎಚ್ ಅಂತ ಕಮೆಂಟ್ ಹಾಕ್ತಾಯಿದ್ರು. ಆ್ಯಂಡ್ ನಾನು ಕೂಡ ಒಂದು ರೇಂಜಿಗೆ ಖುಷಿಯಾಗಿದ್ದೇನೆ. ನಮ್ಮದು ಆ ಮ್ಯಾಚ್ ಪ್ರಿವ್ಯೂ ಇತ್ತಲ್ಲ, ಅಂದರೆ ಟೀಮ್ ಪ್ರಿವ್ಯೂ, ಅದರಲ್ಲಿ ಹೇಳಿದೆ ಎಸ್ ಆರ್ ಎಚ್ ಈ ಸೀಸನ್ ಏನೋ ಒಂದು ಮಾಡ್ತಾರೆ ಮಾರ್ರೆ, ಭಯಂಕರ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಉಂಟು ಅಂತ ಮಾತುಳಿಸ್ಕೊಂಡ್ರು. ಅಟ್ಲೀಸ್ಟ್ ಫೈನಲ್ ತನಕ ಎಲ್ಲ ಬಂದ್ರಲ್ಲ. ಇವತ್ತು ತೀರಾ ಕೆಟ್ಟದಾಗಿ ಆಡಿದ್ರು ಬಿಟಾಕಿ. ಬಟ್ ಎಸ್, ಒಂದು ಈ ವಿಡಿಯೋ ಮಾಡೋದಕ್ಕೂ ಸಾರ್ಥಕ ಅಂತ ಅನಿಸಿತು. ಆ್ಯಂಡ್ ವಿತ್ ದಿಸ್ ವಿಡಿಯೋ, ಈ ನಮ್ಮ ಡೈಲಿ ನೈಟ್ ಬಂದು ದಡಬಡ ಅಂತ ಮಾತಾಡ್ತಿದ್ನಲ್ಲ, ಅನಿವಾರ್ಯ ಕಾರಣಗಳಿಂದಾಗಿ ಅದಕ್ಕೊಂದು ಸಣ್ಣ ಒಂದು ಪೂರ್ಣ ವಿರಾಮ ಅಲ್ಲ ಅರ್ಧ ವಿರಾಮ ಬರಲೇಬೇಕಲ್ಲ ಮರ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎಲ್ರಿಗೂ ಸಹ ಥ್ಯಾಂಕ್ ಯು. ತುಂಬ ಇಷ್ಟಪಟ್ಟು ವಿಡಿಯೋ ನೋಡಿದ್ದೀರಿ, ಎಂತ ಹೇಳ್ತಾರೆ ನೋಡುವ, ಜನಾರ್ದನ್ ಸರ್ ಅವರ ಬಾಯಲ್ಲಿ ಎಂತೆಂಥ ಮಾತು ಬರ್ತದೆ ನೋಡುವ ಅಂತ ತುಂಬ ಇಷ್ಟಪಟ್ಟು ಕೇಳಿಸ್ಕೊಂಡಿದ್ದೀರಿ. ತುಂಬ ಮೆಸೇಜ್ ಬರ್ತದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಎಲ್ಲ ಹೊರಗಡೆ ಹೋದಾಗ ಮಾತಾಡಿಸ್ತಾರೆ. ಎಲ್ಲರೂ ಕ್ರಿಕೆಟ್ ವಿಡಿಯೋ ನೋಡ್ತಾರೆ ಅಂತ ಹೇಳೋದಿಲ್ಲ, ಕೆಲವರು ಕಾಮಿಡಿ ವಿಡಿಯೋಯಿಂದ ಗುರುತಿಡಿತಾರೆ, ಸಿಂಗಿಂಗಿಂದ ಗುರುತಿಡಿತಾರೆ, ಕ್ರಿಕೆಟ್ ಇದರಿಂದ ಗುರುತಿಡಿತಾರೆ. ಜಾಸ್ತಿ ಆರ್ ಸಿ ಬಿ ವಿಡಿಯೋಸ್ ಚಂದ ಓಡೋದು ಯಾಕಂತಂದರೆ ಮೆಜಾರಿಟಿ ಆಫ್ ದ ವ್ಯೂವರ್ಸು ಕರ್ನಾಟಕದವರಲ್ವ, ಆರ್ ಸಿ ಬಿ ಸಪೋರ್ಟರ್ಸ್ ಜಾಸ್ತಿ ಇರ್ತಾರೆ. ಬಟ್ ಸ್ಟಿಲ್ ತುಂಬ ಖುಷಿಯಿಂದ ನೋಡಿದ್ದೀರಿ. ಇನ್ ಟರ್ಮ್ಸ್ ಆಫ್ ಸಬ್ಸ್ಕ್ರೈಬರ್ಸ್ ಓಕೆ ಫೈನ್, ಈ ಐ ಪಿ ಎಲಲ್ಲಿ ಅಷ್ಟೇ ನನಗೆ ಸಬ್ಸ್ಕ್ರೈಬರ್ಸ್ ಏನು ಹುಟ್ಟಿಕೊಳ್ಳಿಲ್ಲ, ಒಂದು ಐ ಥಿಂಕ್ 5,000 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿರ್ಬೋದು ಓವರಾಲು. ಬಟ್ ಇನ್ ಟರ್ಮ್ಸ್ ಆಫ್ ವ್ಯೂವರ್ಶಿಪ್ ತುಂಬ ಡ್ರಾಸ್ಟಿಕ್ ಡಿಫ್ರೆನ್ಸ್ ಲಾಸ್ಟ್ ಇಯರ್ಗೂ ಈ ವರ್ಷದಕ್ಕೂ. ಕನ್ಸಿಸ್ಟೆಂಟಾಗಿ ಎಲ್ಲ ವಿಡಿಯೋ ಚಂದ ಮಾಡಿ ಓಡ್ತಿತ್ತು, ತುಂಬ ಜನ ತುಂಬ ಕೊನೆಯ ತನಕ ನೀವೆಲ್ಲ ಕೇಳಿಸ್ಕೊಳ್ತಾ ಇದ್ರಿ ಮಾತು. ಮೇ ಬಿ ನಾನು ಕೂಡ ಈ ಐ ಪಿ ಎಲಲ್ಲಿ ತುಂಬ ಒಳ್ಳೆ ಫ್ಲೋವಲ್ಲಿ ಮಾತಾಡ್ತಿದ್ದೆ ಅಂತ ನನಗೂ ಅನಿಸಿತು. ಸೊ ನಿಮ್ಮ ಈ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಅದಕ್ಕೋಸ್ಕರ ಕನ್ನಡಕ ತೆಗೆದು ಸ್ವಲ್ಪ ನಾನಾಗಿ ಮಾತಾಡ್ತಿರ್ತು, ಕನ್ನಡಕ್ಕೆ ಹಾಕೊಂಡ್ರೆ ಸ್ವಲ್ಪ ಓ ಅಂತ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ. ಮೀನ್ಸ್ ಅಲಾಟ್ ಈ ಒಂದು ಸಪೋರ್ಟ್ಗೆ, ಥ್ಯಾಂಕ್ ಯು ಸೋ ಮಚ್. ಎರಡೂ ಚಾನಲ್ಗಳನ್ನು ಸಹ ಅಷ್ಟೇ ಚಂದ ಪ್ರೀತಿಯಿಂದ ನೀವು ಸ್ವೀಕರಿಸಿದ್ದೀರಿ. ಮೈನ್ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದೆ. ಓ, ಕೆಲವರಿಗೆ ಗೊತ್ತಿಲ್ವ, ಗಣೇಶ್ ಕಾರಂತಂತ ಮೈನ್ ಚಾನಲ್ ಉಂಟು, ಅಲ್ಲಿ ನೋಡಿ ವೀಡಿಯೋಸ್ ಹಾಕ್ತಾ ಇರ್ತಾನೆ. ಆ್ಯಂಡ್ ಈ ಚಾನಲ್ನ ಸಹ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದ್ದೀರಿ. ವರ್ಲ್ಡ್ ಕಪ್ಪಲ್ಲಿ ವಿಡಿಯೋ ಬರ್ತದೆ, ಖಂಡಿತ ವಿಡಿಯೋ ಬರ್ತದೆ. ಬಟ್ ಶೆಡ್ಯೂಲ್ ಎಲ್ಲ ನೋಡಬೇಕು ಏನಿದೆ, ಎಲ್ಲ ಮಧ್ಯರಾತ್ರಿ ಎಲ್ಲ ಮ್ಯಾಚ್ ಉಂಟು ನೋಡು. ಅದರ ಸಹ ಖಂಡಿತ ಇಂಡಿಯನ್ ಮ್ಯಾಚಿಗೆ, ಭಾರತದ ಮ್ಯಾಚಿಗೆ ಎಲ್ಲ ವಿಡಿಯೋ ಮಾಡೇ ಮಾಡ್ತೇನೆ. ಬಟ್ ಎಲ್ಲ ಮ್ಯಾಚಿಗೆಲ್ಲ ಮಾಡೋದಿಲ್ಲ, ಬೇರೆದೆಲ್ಲ ಕೆಲವೊಂದು ಪೊಟ್ಟು ಪೊಟ್ಟು ಟೀಮ್ ಉಂಟು, ಈಗ ಯು ಎಸ್ ಎ ವರ್ಸಸ್ ಇನ್ಯಾವುದೋ ಟೀಮ್ ಇದ್ರೆ ಅದರದ್ದೆಲ್ಲ ವಿಡಿಯೋ ಮಾಡೋದಿಲ್ಲ. ಬಟ್ ಖಂಡಿತವಾಗಿ ಭಾರತದ ಎಲ್ಲ ಮ್ಯಾಚಿಗೆ ಭಾರತದ ಜರ್ಸಿ, ನಂದು ಯಾವುದು ಇಂಡಿಯಾ ಜರ್ಸಿ ಉಂಟಲ್ಲ ಈ ಸಲ ಚೇಂಜ್ ಆಗಿದೆ ಅದೆಲ್ಲ ತಗೊಳ್ಳೋದಿಲ್ಲ ನಾನು, ಇಂಡಿಯನ್ ಜರ್ಸಿ ಹಾಕ್ಕೊಂಡು ವಿಡಿಯೋ ಮಾಡ್ತೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.